ಮಧು ನಮಸ್ಕಾರ. ಹೇಳಿ ಸರ್. ಮಧು ನಮಸ್ಕಾರ. ಹೇಳಿ ಸರ್, ಕೇಳಿಸ್ತಿದೆ. ಹೇಳಿ ಸರ್. ನಾನ್ ಪರಶುರಾಮ್ ಮಾತಾಡ್ತೀನಿ ಮಧು. ಹೇಳಿ ಸರ್, ನಾನು ಸ್ಟ್ಯಾನ್ವಿ ಸರ್ ಅಂತ ಮಾತಾಡ್ದೆ. ಹೇಳಿ ಸರ್. ಅದೇ ಅದೇ ಅವ್ರದೇ ಫೋನ್ ನಂಬರ್ ಇದು. ಹೌದು ಸರ್. ಮಧು ಇವ್ರ ಹತ್ರ ವಿಡಿಯೋ ಇರೋದು ಗ್ಯಾರಂಟಿನಾ ಮಧು? ಅದು 100% ಗ್ಯಾರಂಟಿ ಸರ್. ಅದನ್ನ ಅವ್ರು 50 ಲಕ್ಷ ರೂಪಾಯಿಗೆ ಕೊಂಡ್ಕೊಂಡಿದ್ದಾರೆ 3 ತಿಂಗಳಿಂದೆ. ಯಾರ ಹತ್ರ ಕೊಂಡ್ಕೊಂಡಿರ್ತಾರೆ ಮಧು? ಅವ್ರು ವಾರ್ಡನ್ ಆಗಿದ್ರು, ಆ ಮೇಡಮ್ ಮಾಡಿತ್ತು ಅಂತ. ಇನ್ನೊಂದು 10 ವಿಡಿಯೋ ಇದಾವ್ ಸರ್. ಬೇರೆ ಬೇರೆ ಹೆಣ್ಮಕ್ಳ ಜೊತೆಗೆ ಸ್ವಾಮಿ ಸಂಪರ್ಕ ಮಾಡಿರೋರು ಇನ್ನೊಂದು 10 ವಿಡಿಯೋ ಇದಾವ. ಅದನ್ನೆಲ್ಲ ಅವ್ರವ್ರ ಹೊಟ್ಟೆ ಪಾಡಿಗೆ ಅವ್ರವ್ರು ಇಟ್ಕೊಂಡಿದ್ದಾರೆ. ಅವಾಗ ಅವಾಗ ಸ್ವಾಮಿಗೆ ತೋರ್ಸೋದು, ಎದುರಿಸೋದು, ದುಡ್ಡು ಮಾಡೋದು ಅವ್ರಿಗೆ. ನಾನು ಸ್ಟ್ಯಾನ್ವೇ ಹತ್ರ ಪರಶುರಾಮ್ ಹತ್ರ ನಾನು ಸುಳ್ಳು ಹೇಳಕ್ಕಾಗತ್ತಾ? ಬೀಂಗ್ ಎ ಲಾಯರ್. ಇರ್ಲಿ, ತೊಂದ್ರೆ ಇಲ್ಲ. ಆ ತರದಲ್ಲ ಏನಂದ್ರೆ ಕೊಡ್ತಾ ಇಲ್ಲ ಮಧು, ಆನೆಸ್ಟ್ ಆಗಿ. ಅಲ್ಲ, ದಿಸ್ ಇಸ್ ನಾನಾಗ್ಲೇ ಸ್ಟ್ಯಾನ್ವೇ ಸರ್ ಹತ್ರ ಮಾತಾಡ್ದೆ. ಏನು ಹಿಡನ್ ಅಜೆಂಡಾ ಅಂತ ಇರ್ತದಲ್ಲ, ಅದಕ್ಕೆ. ಅರ್ಥ ಆಯ್ತಾ ಸರ್? ಹಿಡನ್ ಅಜೆಂಡಾ ಇರ್ತದ ಅವ್ರಿಗೆ. ಇವ್ರು ತಗ್ಲಾಕತ್ತೀನಿ ಅನ್ನೋ ಭ್ರಮೆ ಇರ ಅಲ್ವಾ ಇವ್ರುಗಳಿಗೆ? ಅದನ್ನೇ ನೀವು ಹೇಳಿ ಅವ್ರಿಗೆ. ನಾವು ಅಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದೀವಿ ಇವ್ರೇ ಕರ್ಕೊಂಡ್ ಬಂದಿರೋದು. ಇವ್ರೇ ಬೆಸ್ಟರು, ಬೆಸ್ಟರು, ಬೆಸ್ಟರು. ಅದಕ್ಕೆ ಪರಶುರಾಮ್ ಸರ್, ನಾನು ಅವತ್ತಿಂದನೂ ಅಲ್ಲಿ ಮೈಸೂರದಲ್ಲಿ ಆಗುತ್ತೆ ಅಂತ ನಮ್ಗೆ ಸುದ್ದಿ ಇತ್ತು. ಆಯ್ತಾ, ನೀವೇನಾರ ಇವ್ರಿಗೆ ಹೇಳಿದ್ರ? ಅವ್ರು ಹೆಂಗೆ ಇಲ್ಲಿ ಕರ್ಕೊಂಡ್ ಬಂದವ್ರೆ, ಅವ್ರಿಗೆ ಹೆಂಗ್ ಗೊತ್ತು? ನಾವು ಅಲ್ಲಿ ಮೈಸೂರು ಮಂಜಣ್ಣ ಅಂತಿದ್ದಾರೆ ಅವರು, ಬಲ್ಗೈ ಅವ್ರಿಗೆ, ಬಸಣ್ಣ ಅವ್ರಿಗೆ. ಕಳೆದ 20 ವರ್ಷದಿಂದ ಮಂಜಣ್ಣ ಅಂತಾನ? ಮೈಸೂರು ಮಂಜಣ್ಣ ಅಂತಿದ್ದಾರೆ. ಅವರಿಂದ ಇದ್ ಮಾಡಿ ಯುವರ್ ದ ಟ್ರಿಕ್ ಪರ್ಸನ್ ಅಂತ ಕರ್ಕೊಂಡ್ ಬಂದಿದ್ದಾರೆ. ಅಂಡ್ ದೀಸ್ ಪೀಪಲ್ ಆಲ್ಸೋ ವಾಂಟ್ ಟು ಪ್ಲೇ ಎ ಗೇಮ್. ಇವಾಗ್ಲೂ ಅವರು ನೆಗೋಷಿಯೇಷನ್ ಟೇಬಲ್ ಮೇಲೆ ಕುತ್ಕೊಂಡು ಏನಾದ್ರು ನೆಗೋಷಿಯೇಟ್ ಮಾಡೋಣ ಅಂತಿದ್ದಾರೆ ಅಂತ ಬೇರೆಯವ್ರು ಹೇಳ್ತಾರೆ. ಯಾಕೆಂದ್ರೆ ನನಗ್ ಬಸಣ್ಣ ಅವ್ರದ್ದು ಸಂಪರ್ಕ ಕಮ್ಮಿ ಇರೋದು. ಅದಾದ ಪೀಪಲ್ ಹೂ ಆರ್ ಅರೌಂಡ್ ವಿತ್ ಬಸಣ್ಣ ಆರ್ ಟೆಲ್ಲಿಂಗ್ ಮೀ, ಬಸಣ್ಣ ಇವಾಗ ಅಲ್ಲಿಗೆ ಹೋಗಿ ಅವರಿಂದ ಮಾಡಿಸಿ ಒಡನಾಡಿ ಸಂಸ್ಥೆಯಿಂದ ಮತ್ತೆ ಏನಾದ್ರೂ ಆಟ ಆಡೋದಕ್ಕೆ ನೋಡ್ತಿದ್ದಾರೆ, ಮತ್ತೆ ಡೀಲಿಗೆ ಕೂತ್ಕೊಳ್ಳಕ್ಕೆ ಅಂತ ಅವ್ರು ಅಂತಿದ್ದಾರೆ. ನಾವು ಕಾನೂನು ಸುಪರ್ದಿ ಕೊಟ್ಟಾಗೋಯ್ತಲ್ಲ. ಅಲ್ಲ, ನಾನ್ ಅದಕ್ಕಂದೆ ಸ್ಟ್ಯಾನ್ಲಿ ಅವ್ರ ಬಗ್ಗೆ ಮತ್ತೆ ಪರಶುರಾಮ್ ಬಗ್ಗೆ ನನಗೆ 10 ವರ್ಷದಿಂದ ಗೊತ್ತಿದೆ. ಅವ್ರು ಯಾವ್ದೇ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ, 0 tolerance ಅಂತ ನಾನ್ ಅಂದೆ. ಅವ್ರು ಅದಕ್ಕೆ ಹೊಡಿತಾರೆ. ಅವ್ರು ಇಟ್ಟಿದಾಗ ಅದನ್ನ ಇನ್ನೂ ಒಂದ್ ಮಾತು ಮುಂದೆ ಹೇಳಿದೆ, ನಾನು ಅಕಸ್ಮಾತ್ ಪಿ ಎ ಇಲ್ಲ ಹಾಕಿದ್ರೆ ಜಡ್ಜ್ಗಳು ನನ್ ಮಾತು ಕೇಳಲ್ಲ, ನನಗೆ ಒಂದ್ 5 ಲಕ್ಷ ರೂಪಾಯಿ ಫೈನ್ ಹಾಕಿ ಕಳಿಸ್ತಾರೆ. ನಾನ್ ಲಾಯರ್ ಆಗಿದ್ದು, ಅದು ಎಲ್ಲಿ ಮಟ್ಟ ಹಾಕಿದ್ರೆ ಅದನ್ನ ಮಾನ್ಯ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಅವ್ರಿಗೆ ಯಸ್ ಗಟ್ ಫೇಸ್ ಅಂತ. ಅದೇ ರೀತಿ ಒಡನಾಡಿ ಪರಶುರಾಮ್ ಸ್ಟ್ಯಾನ್ಲಿ ಅವರು ಕರ್ಕೊಂಡ್ ಬಂದು ಹಾಕಿಸಿದಂತ ಕೇಸ್ ನ 100% ಡಿಪಾರ್ಟ್ಮೆಂಟ್ ಆಗ್ಲಿ ಜಡ್ಜ್ ಆಗ್ಲಿ ಕೇಳುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ ಸರ್. ಅಂಡ್ ನೀವು, ನಾನು ಹೇಳ್ತೀನಿ, ಯು ಹ್ಯಾವ್ ಡನ್ ದ ಬೆಸ್ಟ್ ಇದು ಜಾಬ್. ನಾವು 10 ವರ್ಷದಿಂದ ಮಾಡಿದಂತ ಜಾಬ್ ನಿಮ್ ಕಡೆಯಿಂದ ಆಗಿದೆ. ನಂಗೆ ವೇಟ್ ಮಾಡೋ ಸ್ಥಿತಿ ಇರ್ಲಿಲ್ಲ ಒಂದು. ಎರಡನೇದು, ಈಗಾಗ್ಲೇ ಮಕ್ಕಳಿಗೆ ಹಂಗ ಆಗಿರೋದು ಅನ್ಯಾಯ ಆಗಿದೆ ಸರ್. ಇಲ್ಲೊಂದು 25-30 ಜನ ಹೇಳ್ತಾರೆ ಸರ್, ಸಾಕ್ಷಿ ಹೇಳ್ತಾರೆ ಸರ್. ಒಂದ್ಸತಿ ಎನ್ಕ್ವೈರಿ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದ್ಸತಿ FIR ಎಲ್ಲ ಬಿತ್ತು ಅಂದ್ರೆ, ಒಂದ್ 25-30 ಜನ ಸಾಕ್ಷಿ ಹೇಳ್ತಾರೆ. ರಾಮ್ ರಹೀಮ್ ಕೇಸು, ಅಸಾರಾಮ್ ಬಾಬಾ ಕೇಸು, ನಿಲ್ಲು. ಯು ಕ್ಯಾನ್ ಸೋ ದ ಪವರ್ ಆಫ್ ಪೋಕ್ಸ್ಕೋ ಇನ್ ದಿಸ್ ಕೇಸ್. ಮಧು ನಮಸ್ಕಾರ. ಹೇಳಿ ಸರ್. ಮಧು ನಮಸ್ಕಾರ. ಹೇಳಿ ಸರ್, ಕೇಳಿಸ್ತಿದೆ. ಹೇಳಿ ಸರ್. ನಾನ್ ಪರಶುರಾಮ್ ಮಾತಾಡ್ತೀನಿ ಮಧು. ಹೇಳಿ ಸರ್, ನಾನು ಸ್ಟ್ಯಾನ್ವಿ ಸರ್ ಅಂತ ಮಾತಾಡ್ದೆ. ಹೇಳಿ ಸರ್. ಅದೇ ಅದೇ ಅವ್ರದೇ ಫೋನ್ ನಂಬರ್ ಇದು. ಹೌದು ಸರ್. ಮಧು ಇವ್ರ ಹತ್ರ ವಿಡಿಯೋ ಇರೋದು ಗ್ಯಾರಂಟಿನಾ ಮಧು? ಅದು 100% ಗ್ಯಾರಂಟಿ ಸರ್. ಅದನ್ನ ಅವ್ರು 50 ಲಕ್ಷ ರೂಪಾಯಿಗೆ ಕೊಂಡ್ಕೊಂಡಿದ್ದಾರೆ 3 ತಿಂಗಳಿಂದೆ. ಹೌದು ಸರ್. ಯಾರ ಹತ್ರ ಕೊಂಡ್ಕೊಂಡಿರ್ತಾರೆ ಮಧು? ಅವ್ರು ವಾರ್ಡನ್ ಆಗಿದ್ರು, ಆ ಮೇಡಮ್ ಮಾಡಿತ್ತು ಅಂತ. ಇನ್ನೊಂದ್ 10 ವಿಡಿಯೋ ಇದಾವ್ ಸರ್. ಬೇರೆ ಬೇರೆ ಹೆಣ್ಮಕ್ಳ ಜೊತೆಗೆ ಸ್ವಾಮಿ ಸಂಪರ್ಕ ಮಾಡಿರೋರು ಇನ್ನೊಂದ್ 10 ವಿಡಿಯೋ ಇದಾವ್.
ಅದನ್ನೆಲ್ಲ ಅವ್ರವ್ರು ಹೊಟ್ಟೆಪಾಡಿಗೆ ಅವ್ರವ್ರು ಇಟ್ಕೊಂಡಿದ್ದಾರೆ. ಅವಾಗ ಅವಾಗ ಸ್ವಾಮಿಗೆ ತೋರ್ಸೋದು ಎದುರಿಸೋದು ದುಡ್ಡು ಮಾಡೋದು ಅವ್ರಿಗೆ. ನಾನು ಸ್ಟಾಂಡ್ಲಿಯರ್ ಹತ್ರ ಪರಶುರಾಮ್ ಹತ್ರ ನಾನು ಸುಳ್ಳು ಹೇಳಕ್ಕಾಗತ್ತಾ ಬೀಂಗ್ ಎ ಲಾಯರ್? ಇರ್ಲಿ, ತೊಂದ್ರೆ ಇಲ್ಲ ಆ ತರದಲ್ಲ. ಏನಂದ್ರೆ ಕೊಡ್ತಾ ಇಲ್ಲ ಮದುವ ಅನೆಸ್ಟ್ ಆಗಿ ಅಲ್ಲ. ದಿಸ್ ಇಸ್ ನಾನಾಗ್ಲೇ ಸ್ಟಾಲಿನ್ ಸರ್ ಹತ್ರ ಮಾತಾಡ್ದೆ, ಏನು ಹಿಡನ್ ಅಜೆಂಡಾ ಅಂತ ಇರ್ತದಲ್ಲ ಅದಕ್ಕೆ. ಅರ್ಥ ಆಯ್ತಾ ಸರ್? ಹಿಡನ್ ಅಜೆಂಡಾ ಇರ್ತದ ಅವ್ರಿಗೆ. ಇವ್ರು ತಗ್ಲಾಕತ್ತೀನಿ ಅನ್ನೋ ಭ್ರಮೆ ಇರ ಅಲ್ವಾ ಇವ್ರುಗಳಿಗೆ? ಅದನ್ನೇ ನೀವು ಹೇಳಿ ಅವ್ರಿಗೆ. ನಾವು ಅಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದೀವಿ ಇವ್ರೇ ಕರ್ಕೊಂಡ್ ಬಂದಿರೋದು. ಇವ್ರೇ ಬೆಸ್ಟರು, ಬೆಸ್ಟರು, ಬೆಸ್ಟರು. ಅದಕ್ಕೆ ಪರಶುರಾಮ್ ಸರ್ ನಾನು ಅವತ್ತು ಅವತ್ತಿಂದನೂ ಅಲ್ಲಿ ಮೈಸೂರದಲ್ಲಿ ಆಗುತ್ತೆ ಅಂತ ನಮ್ಗೆ ಸುದ್ದಿ ಇತ್ತು. ಆಯ್ತಾ, ನೀವೇನಾರ ಇವ್ರಿಗೆ ಹೇಳಿದ್ರ ಅವ್ರು ಹೆಂಗೆ ಇಲ್ಲಿ ಕರ್ಕೊಂಡ್ ಬಂದವ್ರೆ ಅವ್ರಿಗೆ ಹೆಂಗ್ ಗೊತ್ತು? ನಾವು ಅಲ್ಲಿ ಮೈಸೂರು ಮಂಜಣ್ಣ ಅಂತಿದ್ದಾರೆ ಅವರು, ಬಲ್ಗೈ ಅವ್ರಿಗೆ, ಬಸಣ್ಣ ಅವ್ರಿಗೆ ಕಳೆದ 20 ವರ್ಷದಿಂದ ಮಂಜಣ್ಣ ಅಂತನಾ? ಹ, ಮೈಸೂರು ಮಂಜಣ್ಣ ಅಂತಿದ್ದಾರೆ. ಅವರಿಂದ ಇದ್ ಮಾಡಿ ಯುಆರ್ ದ ಟ್ರಿಕ್ ಪರ್ಸನ್ ಅಂತ ಕರ್ಕೊಂಡ್ ಬಂದಿದ್ದಾರೆ. ಅಂಡ್ ದೀಸ್ ಪೀಪಲ್ ಆಲ್ಸೋ ವಾಂಟ್ ಟು ಪ್ಲೇ ಎ ಗೇಮ್. ಇವಾಗ್ಲೂ ಅವರು ನೆಗೋಷಿಯೇಷನ್ ಟೇಬಲ್ ಮೇಲೆ ಕುತ್ಕೊಂಡು ಏನಾದ್ರು ನೆಗೋಷಿಯೇಟ್ ಮಾಡೋಣ ಅಂತಿದ್ದಾರೆ ಅಂತ ಬೇರೆಯವ್ರು ಹೇಳ್ತಾರೆ. ಯಾಕೆಂದ್ರೆ ನನಗೆ ಬಸಣ್ಣ ಅವ್ರದ್ದು ಸಂಪರ್ಕ ಕಮ್ಮಿ ಇರೋದು. ಅದಾದ್ರೆ ಪೀಪಲ್ ಹೂ ಆರ್ ಅರೌಂಡ್ ವಿತ್ ಬಸಣ್ಣ ಆರ್ ಟೆಲ್ಲಿಂಗ್ ಮೀ ಬಸಣ್ಣ ಇವಾಗ ಅಲ್ಲಿಗೆ ಹೋಗಿ ಅವರಿಂದ ಮಾಡಿಸಿ ಒಡನಾಡಿ ಸಂಸ್ಥೆಯಿಂದ ಮತ್ತೆ ಏನಾದ್ರೂ ಆಟ ಆಡೋದಕ್ಕೆ ನೋಡ್ತಿದ್ದಾರೆ, ಮತ್ತೆ ಡೀಲಿಗೆ ಕೂತ್ಕೊಳ್ಳಕ್ಕೆ ಅಂತ ಅವ್ರಂತಿದ್ದಾರೆ. ನಾವು ಕಾನೂನು ಸುಪರ್ದಿ ಕೊಟ್ಟಾಗೋಯ್ತಲ್ಲ. ಅಲ್ಲ, ನಾನು ಅದಕ್ಕಂದೆ ಸ್ಟಾನ್ಲಿ ಅವ್ರ ಬಗ್ಗೆ ಮತ್ತೆ ಪರಶುರಾಮ್ ಬಗ್ಗೆ ನನಗೆ 10 ವರ್ಷದಿಂದ ಗೊತ್ತಿದೆ. ಅವ್ರು ಯಾವುದೇ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ, ಜೀರೋ ಟಾಲರೆನ್ಸ್ ಅಂತ ನಾನು ಅಂದೆ. ಅವರು ಅದಕ್ಕೆ ಹೊಡಿತಾರೆ. ಅವರು ಇಟ್ಟಿದಾಗ ಅದನ್ನ ಇನ್ನೂ ಒಂದ್ ಮಾತು ಮುಂದೆ ಹೇಳಿದೆ, ನಾನು ಅಕಸ್ಮಾತ್ ಪಿ ಎ ಇಲ್ಲ ಹಾಕಿದ್ರೆ ಜಡ್ಜ್ಗಳು ನನ್ನ ಮಾತು ಕೇಳಲ್ಲ, ನನಗೆ ಒಂದ್ 5 ಲಕ್ಷ ರೂಪಾಯಿ ಫೈನ್ ಹಾಕಿ ಕಳಿಸ್ತಾರೆ. ನಾನು ಲಾಯರ್ ಆಗಿದ್ವನು, ಅದು ಎಲ್ಲಿ ಮಟ್ಟ ಹಾಕಿದ್ರೆ ಅದನ್ನ ಮಾನ್ಯ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಅವ್ರಿಗೆ ಯಸ್ ಗಾಟ್ ಟು ಫೇಸ್ ಅಂತ. ಅದೇ ರೀತಿ ಒಡನಾಡಿ ಪರಶುರಾಮ್ ಸ್ಟಾನ್ಲಿ ಅವರು ಕರ್ಕೊಂಬಂದು ಹಾಕಿಸಿದಂತ ಕೇಸ್ನ 100% ಡಿಪಾರ್ಟ್ಮೆಂಟ್ ಆಗ್ಲಿ ಜಡ್ಜ್ ಆಗ್ಲಿ ಕೇಳುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ ಸರ್. ಅಂಡ್ ನೀವು, ನಾನು ಹೇಳ್ತೀನಿ, ಯು ಹ್ಯಾವ್ ಡನ್ ದ ಬೆಸ್ಟ್ ಇದು ಜಾಬ್. ನಾವು 10 ವರ್ಷದಿಂದ ಮಾಡಿದಂತ ಜಾಬ್ ನಿಮ್ ಕಡೆಯಿಂದ ಆಗಿದೆ. ನಂಗೆ ವೇಟ್ ಮಾಡೋ ಸ್ಥಿತಿ ಇರ್ಲಿಲ್ಲ ಒಂದು. ಎರಡನೇದು, ಈಗಾಗ್ಲೇ ಮಕ್ಕಳಿಗೆ ಹಂಗ ಆಗಿರೋದು ಅನ್ಯಾಯ ಆಗಿದೆ ಸರ್. ಇಲ್ಲೊಂದು 25-30 ಜನ ಹೇಳ್ತಾರೆ ಸರ್, ಸಾಕ್ಷಿ ಹೇಳ್ತಾರೆ ಸರ್, ಒಂದ್ಸತಿ ಎನ್ಕ್ವೈರಿ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದ್ಸತಿ FIR ಎಲ್ಲ ಬಿತ್ತು ಅಂದ್ರೆ ಒಂದ್ 25-30 ಜನ ಸಾಕ್ಷಿ ಹೇಳ್ತಾರೆ. ರಾಮ್ ರಹೀಮ್ ಕೇಸು, ಅಸಾರಾಮ್ ಬಾಬಾ ಕೇಸು, ನಿಲ್ಲು. ಯು ಕ್ಯಾನ್ ಸೋ ದ ಪವರ್ ಆಫ್ ಪೋಕ್ಸ್ಕೋ ಇನ್ ದಿಸ್.